ಅಷ್ಟು ಓದಿದ್ರು ಗಿಡ ಮರ ಮಣ್ಣು ಅಂದ್ರೆ ಎಷ್ಟು ಪ್ರೀತಿಯಿಂದ ಕಾಣ್ತಾಳೆ ನೋಡು ಅಣ್ಣ. ಮೊನ್ನೆ ಗಿಡದ ಬಗ್ಗೆ ವಿಶ್ವಾಸಪ್ಪನವರಿಗೆ ಪಾಠ ಮಾಡ್ತಿದ್ಲಂತೆ. ಎಲ್ಲ ಅವರ ಅಮ್ಮನ ಸರಾಕ. ಎಲ್ಲ ಇಲ್ಲಿದ್ದೀರಾ? ಚೆನ್ನಾಗಿದ್ದೀರಾ ಅಂಕಲ್? ಅಯ್ಯೋ ಅಂಕಲ್ ಕೂತ್ಕೊಳ್ಳಿ. ಚೆನ್ನಾಗಿದೀಯಪ್ಪ? ನಾನ್ ಚೆನ್ನಾಗಿದ್ದೀನಿ, ಎಲ್ಲ ನಿಮ್ಮ ಆಶೀರ್ವಾದ. ಶಾಂತಕ ಏನ್ ತಿಂಡಿ? ಇಡ್ಲಿ ವಡೆ. ಅಯ್ಯೋ ಬೆಂಗಳೂರಲ್ಲಿ ದಿನ ಇಡ್ಲಿ ವಡೆ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ನಿನ್ ಕೈಯಿಂದ ಅಕ್ಕಿ ರೊಟ್ಟಿ ಖಾರ ಚಟ್ನಿ ತಿಂದು ಬಹಳ ದಿವಸ ಆಗಿದೆ. ಅದನ್ನಾದ್ರೂ ಮಾಡ್ಬಾರ್ದಾಗಿತ್ತು. ನೀವು ಕೇಳೋದು ಹೆಚ್ಚು ನಾನು ಮಾಡೋದು ಹೆಚ್ಚು. ಒಯ್ ನಿಮಿಷದಲ್ಲಿ ಮಾಡ್ಬಿಡ್ತೀನಿ. ಏನ್ ನಾಚಪ್ಪ ನೀನಾ? ಏನ್ ನಾಚಪ್ಪ ನೀನು? ಇಷ್ಟು ವಯಸ್ಸಾದ್ರೂ ಏನ್ ತಮಾಷೆ ಮಾಡ್ತೀಯ? ನೀವ್ ಯಾವತ್ತಿದ್ರು ಮಗು ತರನೇ ನಮಗೆ. ಸರಿ ಬಿಸಿಯಾಗಿ ಬಂದಿದ್ದೀರಾ ಇಲ್ಲ ಬಿಡು ಮಾಡ್ಕೊಂಡು ಏನಾದ್ರು ಬಂದಿದ್ದೀರಾ? ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಬಿಡಿ. ಸೂಪರ್. ನಿಮ್ಮ ಸಿಟಿಲಿ ಏನೇನಿಲ್ವಾ ನಮ್ಮ ತೋಟದಲ್ಲಿ ಎಲ್ಲ ತೋರಿಸ್ಬಿಡ್ತೀನಿ. ನಾನೇ ಅದು ಕಾಡಂದಿ ಬಂದು. ನೀನೇನಪ್ಪ? ಏನು ಏನ್ ಸಮಾಚಾರ? ಸಿಗ್ನಲ್ ಪ್ರಾಬ್ಲಮ್ ಗುರು. ತಗೋ ನನ್ನ ಮೊಬೈಲ್ ಅಲ್ಲಿ ಮಾಡು. ಓ ಮೊಬೈಲ್ ಸಿಗ್ನಲ್ ಅಲ್ಲಪ್ಪ, ಯಾವ ಸಿಗ್ನಲ್? ಓ ಆ ಸಿಗ್ನಲ್. ಓ ಗುರು, ನಾನು ಇರೋ ಬರೋ ಪ್ರಾಣಿ ಪಕ್ಷಿಗಳ ತರ ಕೂಗಿ 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 ಒಳ್ಳೆ ಮಿಮಿಕ್ರಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀನಿ. ಥೂ ಮುಟ್ಟಾಳ, ಎಷ್ಟು ವರ್ಷದಿಂದ ಇದೇ ಬೇಲಿ ಅದೇ ಸಿಗ್ನಲ್. ಮದುವೆ ಮಾಡ್ಕೊಳ್ತಾನೆ. ಅಯ್ಯೋ ನಾನು ಅವ್ರ ಅಪ್ಪನ ಒಪ್ಸೋದಕ್ಕೆ ಬಾಟ್ಲಿ ಮೇಲೆ ಬಾಟ್ಲಿ ಬಾಟ್ಲಿ ಮೇಲೆ ಬಾಟ್ಲಿ ಬಾಟ್ಲಿ ಮೇಲೆ ಬಾಟ್ಲಿ ಖಾಲಿ ಮಾಡ್ತಾ ಇದ್ದೀನಿ, ಏನು ವರ್ಕೌಟ್ ಆಗ್ತಾ ಇಲ್ಲ. ಲೋ ರಮೇಶ, ಅಷ್ಟೊಂದು ಕುಡಿಬೇಡ ಕಣೋ, ದೇವದಾಸ್ ಆಗ್ಬಿಡ್ತೀಯ. ಅಯ್ಯೋ ನಾನು ಕುಡಿತಾಲಪ್ಪ, ಆ ನನ್ನ ಮಗನ ಕುಡಿಸ್ತಾ ಇದ್ದೀನಿ. ಆ ನನ್ನ ಮಗ ಸಾಯಂಕಾಲ ಆಗ್ತಿದ್ದಂಗೆ ಚೆನ್ನಾಗಿ ಗುಂಡಾಕಿ ಟೈಟ್ ಆಗ್ಬಿಟ್ಟು ನೀನೇ ನನ್ನ ಅಳಿಯ ಅಂತಾನೆ, ಮತ್ತೆ ಬೆಳಕು ಕರಿತಿದ್ದಂಗೆ ನೀನ್ ಯಾವನೋ ಗೊತ್ತೇ ಇಲ್ಲ ಅಂತಾನೆ. ಹೌದು, ನನಗೊಂದು ಡೌಟು. ತಾವೇನಿಲ್ಲಿ 2 ದಿವಸ ಮುಂಚೆನೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಸ್ನೇಹನಗೋಸ್ಕರ ತಾನೆ. ನಿನ್ಗೆ ಗೊತ್ತಾಯ್ತು? ಲವ್ ಮಾಡ್ತಿರೋ ಒಂದು ಮನಸ್ಸು ಲವ್ ಮಾಡೋನಿಗೆ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ. ನಿನ್ನೆ ನಿನ್ನ ಕಣ್ಣನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ, ಆದ್ರೂ ತುಂಬಾ ಅವಳೇ ತುಂಬಿಕೊಂಡಿದ್ಲು. ಸೊ ಯು ಆರ್ ಇನ್ ಲವ್ ಅವತಾನೆ? ಬೆಂಗಳೂರಲ್ಲಿ ಅವಳ ನೋಡಿದಾಗ್ಲಿಂದ ನನ್ನ ಮನಸ್ಸು ತುಂಬಾ ಅವಳೇ ಆವರ್ಸ್ಕೊಂಡ್ಬಿಟ್ಟಿದ ಕಣೋ. ಕರೆಕ್ಟ್, ಇದೆ 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 ಕಣೋ ಲವ್. ಬಟ್ ಅವಳು ನಾನು ಲವ್ ಮಾಡ್ತಿದ್ದವಳು ಇಲ್ವೋ ಅಂತ ನನ್ಗಿನ್ನೂ ಗೊತ್ತಿಲ್ಲ ಕಣೋ. ಅವಳು ನಿನ್ನ ಲವ್ ಮಾಡ್ತಿದ್ದವಳು ಇಲ್ವೋ ಅಂತ ನೀನು ತಿಳ್ಕೋಬೇಕು ಅಷ್ಟೇ ತಾನೆ. ಆ ವಿಷಯ ನನಗೆ ಬಿಡು. ಏನೋ ಕಣೋ. ಸಿಗ್ನಲ್ ಸಿಕ್ತು, ನನ್ನ ಅಕ್ಕಿ ಕರಿತೈತೆ. ಲೋ ನನ್ ಲೋ ಸೆಟ್ಲ್ ಮಾಡ್ತೀನಿ ಅಂದೆ. ಅಯ್ಯೋ ಏನಪ್ಪ ಮೊದ್ಲು ಆ ಸೆಟ್ಲ್ ಆಯ್ತೀನಿ. ಜ್ಞಾಪಕ ಇದ್ಯಾ ಶಾಲೆ ಬಿಟ್ಕೊಡ್ಲಿ ನೀನು ಆ ತುದಿಯಿಂದ ನಾನು ಈ ತುದಿಯಿಂದ ಏನ್ ಮಾಡ್ತಿದ್ವಿ? ಎಕ್ಸಾಕ್ಟ್ಲಿ ಅದೆಲ್ಲ ಇನ್ನೂ ನೆನ್ಪಿಟ್ಕೊಂಡಿದ್ಯಾ ರತ್ನ? ಹೇಗ್ ಮರೀಲಿದೆಲ್ಲ. ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಅದ್ ಸರಿ, ನಿನ್ಗೊಬ್ಬ ಅಣ್ಣ ಇದ್ನಲ್ಲ? ಇದಾನೆ. ಅವನಲ್ಲಿ ಕಾಣ್ತಾ ಇಲ್ಲ, ಮೈಸೂರಲ್ಲಿ ಓದ್ತಾ ಇದ್ದಾನೆ. ಹೌದಾ, ಏನ್ ಓದ್ತಾ ಇದ್ದಾನೆ? ಮೆಡಿಕಲ್. ವಾವ್, ನಾಟ್ ಬ್ಯಾಡ್. ನಿಮ್ಮಪ್ಪನ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು. ನಮ್ಮಪ್ಪ ಎಲ್ಲ ಓದಿಸ್ತಾನೆ. ಮತ್ತೆ SSLC ಆದ ತಕ್ಷಣ 86 ರೂಪಾಯಿ ಸಿಗುತ್ತೆ ಅಂತ ಕೂಲಿ ಕೆಲ್ಸಕ್ಕೆ ಹಾಕ್ಬಿಟ್ರು. ಆಗ ವಿಶ್ವಾಸಪ್ಪ ನೋಡಿ ಬೈದ್ರು, ಅವರೇ ಕರ್ಕೊಂಡು ಹೋಗಿ ಮೈಸೂರು ಹಾಸ್ಟೆಲ್ಗೆ ಸೇರ್ಸಿದ್ರು. ಈಗ ಅವರೇ ಖರ್ಚು ಮಾಡಿ ಓದಿಸ್ತಾ ಇದ್ದಾರೆ. ಅಕ್ಕ ನಾನು ಬರ್ತೀನಿ. ಬಂದ್ರಮ್ಮ ನನಗೆ ನಾನು ನಾಟಿ ಮಾಡ್ಲಾ? ಹೇಗ್ ಮಾಡೋದು? ಹೀಗೆ. ಈಗ ಎಷ್ಟು ಈಸಿ ಅಲ್ವಾ? ಹಾಯ್ ನಾಟಿ.